ಅಂತ ವಿಚಾರ. ಇಲ್ಲ ನೋಡಿ, ಮೋದಿಯವರು ಪ್ರಶಸ್ತಿ ಇದು ಪ್ರಧಾನಿ ಆಗಿರೋದು ಆದದ್ರಿಂದಲೇ ನನಗೆ ಇದು ಬಂದಿತ್ತು, ಇಲ್ಲದೆ ಹೋದರೂ ಬರ್ತಿರಲಿಲ್ಲ, ಅಷ್ಟೇ ಹೇಳೋದು. ಕಾರಣ ಏನಿರ್ಬೋದು ಗೊತ್ತಿಲ್ಲ, ಗೊತ್ತಿಲ್ಲ, ಸರ್ಕಾರ ಹೇಳಬೇಕು. ಅಲ್ಲಿಗೆ ಬಹು ಹಿಂದೆನೆ ಬರಬೇಕಾಗಿತ್ತು ಅನ್ನುವಂಥದ್ದು ನಿಮ್ಮ ಅಭಿಮಾನಿಗಳು ಅಥವಾ ಮೈಸೂರವ್ರ ಅಪೇಕ್ಷೆ ಇತ್ತು ಈಗ? ಅಯ್ಯೋ ನೋಡಿ, ಒಂದು ಹೇಳ್ತೀನಿ, ಪ್ರಶಸ್ತಿಗಳು ಬರ್ತವೆ ಹೋಗ್ತವೆ. ಈಗ ಒಬ್ಬ ಲೇಖಕನಿಗೆ ಯಾವ್ಯಾವ ಪ್ರಶಸ್ತಿ ಬಂತು ಅಂತ ಯಾರೂ ಗಮನಿಸೋದಿಲ್ಲ. ಅವನು ಪುಸ್ತಕದಲ್ಲಿ ಅವರಿಗೆ ರುಚಿ ಇದ್ದರೆ ಅದನ್ನು ಅವರು ಮೆಚ್ತಾರೆ. ಬರೀ ಅಷ್ಟೇ ಅಲ್ಲ, ಈ ಲೇಖಕ ಯಾವತ್ತೋ ಒಂದು ದಿವಸ ಅವನು ಸತ್ಯ ಸಾಯ್ತಾನೆ, ಆದರೆ ಅವನು ಸತ್ತ ಮೇಲೂ ಕೂಡ ಅವನು ಪುಸ್ತಕಕ್ಕೆ ಏನಾದ್ರು ರೆಲೆವೆನ್ಸ್ ಇರುತ್ತಾ ಅನ್ನೋದು ಬಹಳ ಮುಖ್ಯವಾದದ್ದು. ಎಷ್ಟು ದಿವಸ ರೆಲೆವೆನ್ಸು, ಇನ್ನು ಮುಂದಿನ 100 ವರ್ಷಕ್ಕೆ, 200 ವರ್ಷಕ್ಕೆ, 500 ವರ್ಷಕ್ಕೆ. ಈಗ ಕುಮಾರವ್ಯಾಸ ಇದ್ದಾನೆ ನಮ್ಮಲ್ಲಿ ಕನ್ನಡದಲ್ಲಿ, ಆ ಕುಮಾರವ್ಯಾಸ ಸತ್ತು 500 ವರ್ಷದ ಮೇಲಾಯಿತು, ಆದರೆ ಇವತ್ತು ಕೂಡ ಹಳ್ಳಿ ಹಳ್ಳಿಲೂ ಕೂಡ ಕುಮಾರವ್ಯಾಸ ಭಾರತವನ್ನು ಓದ್ಕೊಳ್ಳೋದಿಲ್ಲವೆ ಜನಗಳು. ಆ ಬಂಥ ಇದು ಸತ್ವ ನನ್ನ ಕೃತಿಯಲ್ಲಿ ಇದ್ದರೆ ಅದು ಬಹಳ ದೊಡ್ಡ ಪ್ರಶಸ್ತಿ. ಅದು ಇನ್ನು ಉಳಿದದ್ದು ಎಲ್ಲನೂ ಬರುತ್ತೆ, ಸಂತೋಷ. ಥ್ಯಾಂಕ್ ಯು ಸರ್.